ಹಲೋ ಡಿಯರ್ ಸ್ಟೂಡೆಂಟ್ಸ್, ತಮಗೆಲ್ಲರಿಗೂ ವಿಡಿಯೋ ಪಾಠಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋ ಕ್ಲಾಸಲ್ಲಿ ನಾವು ಈ ಗ್ರಾಫ್ ಹಾಳೆಯ ಮೇಲೆ ಈ ನಿರ್ದೇಶಾಂಕ ಬಿಂದುಗಳನ್ನು ಹೇಗೆ ಗುರುತಿಸಬಹುದೆಂಬುದನ್ನು ತಿಳಿದುಕೊಳ್ಳೋಣ. ಈ ನಿರ್ದೇಶಾಂಕ ಬಿಂದುಗಳನ್ನು ಗುರುತಿಸಲು ಮೊದಲು ನಾವು ಎರಡು ಸಂಖ್ಯಾರೇಖೆಗಳನ್ನು ಎಳೆಯಬೇಕಾಗುತ್ತದೆ. ಒಂದು ಅಡ್ಡರೇಖೆ ಮತ್ತು ಈ ರೇಖೆಗೆ ಲಂಬವಾಗಿರುವ ಮತ್ತೊಂದು ರೇಖೆ. ಈ ರೇಖೆಗಳಿಗೆ ಅಕ್ಷಗಳು ಎಂದು ಕರೆಯುತ್ತಾರೆ. ಇದು ಅಡ್ಡವಾಗಿರುವುದು ಎಕ್ಸ್ ಅಕ್ಷ, ಇದಕ್ಕೆ ಲಂಬವಾಗಿರುವ ರೇಖೆ ಇದು ವೈ ಅಕ್ಷ. ಇಲ್ಲಿ ಗಮನಿಸಿ ಮಕ್ಕಳೇ, ಈ ಎಕ್ಸ್ ಅಕ್ಷ ಎಕ್ಸಾಕ್ಟ್ಲಿ ಪೇಜಿನ ಸೆಂಟ್ರಲ್ಲಿ ಹಾಕಬೇಕಂತ ಏನೂ ಇಲ್ಲ. ನೋಡಿ, ಇಲ್ಲಿ ಕೂಡ ಹಾಕ್ಬೋದು, ನಾವು ಇಲ್ಲಿ ಕೆಳಗೆ ಕೂಡ ಹಾಕ್ಬೋದು ಎಕ್ಸ್ ಅಕ್ಷ. ನಾನಿಲ್ಲಿ ಸೆಂಟ್ರಲ್ಲಿ ಹಾಕ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ಸೆಂಟ್ರ್ ಏನು ಬೇಕಾಗಿಲ್ಲ, ನಮಗೆ ಡಾರ್ಕ್ ಲೈನ್ ಸಿಕ್ಕಿದರೆ ಸಾಕು. ಡಾರ್ಕ್ ಲೈನ್ ಅಂದರೆ ಇದು ಡಾರ್ಕ್ ಲೈನ್. ನೋಡಿ, ಈ ಡಾರ್ಕ್ ಲೈನ್ಸ್ ಮಧ್ಯದಲ್ಲಿ ಕೆಲವೊಂದು ಸಣ್ಣ ಸಣ್ಣ ಲೈನ್ಸ್ ಕೂಡ ಇದೆ. ಇದರ ಮೇಲೆ ಎಕ್ಸ್ ಅಕ್ಷ ವೈ ಅಕ್ಷ ಹಾಕಬಾರ್ದು, ಈ ಡಾರ್ಕ್ ಲೈನ್ಸ್ ಮೇಲೆ ನೀವು ಹಾಕಬೇಕು. ಅದೇ ರೀತಿ ಇದು ವೈ ಅಕ್ಷ, ಇಲ್ಲಿ ಕೂಡ ಹಾಕ್ಬೋದು, ಈ ಸೈಡ್ನೂ ಹಾಕ್ಬೋದು, ಈ ಸೈಡ್ನೂ ಹಾಕ್ಬೋದು. ಆದರೆ ಡಾರ್ಕ್ ಲೈನ್ ಮೇಲೆ ಹಾಕಿ. ನಾ ಇಲ್ಲಿ ಓಕೆ, ಈ ಸೈಡ್ ಸೆಂಟ್ರಲ್ಲಿ ಡಾರ್ಕ್ ಲೈನ್ ಮೇಲೆ ಹಾಕಬೇಕು. ಈ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ಸೇರುವ ಒಂದು ಬಿಂದು ಇದು, ಇದು ಮೂಲ ಬಿಂದು. ಇಂಗ್ಲೀಷ್ ಅಲ್ಫಾಬೆಟ್ ಓ ಇಂದ ಗುರುತಿಸಲಾಗುತ್ತದೆ, ಒರಿಜನ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಸೊನ್ನೆಯಾಗಿರುತ್ತದೆ. ಈ ಮೂಲ ಬಿಂದುವಿನ ನಂತರ ಸಂಖ್ಯೆಗಳು ಸ್ಟಾರ್ಟ್ ಆಗುತ್ತವೆ. ಇಲ್ಲಿ ಸಂಖ್ಯೆ ಸೊನ್ನೆ ಆಗಿರುತ್ತದೆ. ನೆಕ್ಸ್ಟ್ ಬಲಕ್ಕೆ ಇಲ್ಲಿ ಪ್ಲಸ್ ಸಂಖ್ಯೆಗಳು, ಎಡಕ್ಕೆ ಮೈನಸ್ ಸಂಖ್ಯೆಗಳು. ನೋಡಿ, ಎಕ್ಸ್ ಅಕ್ಷದಲ್ಲಿ ಇಲ್ಲಿ ಪ್ಲಸ್ ಒಂದು, ನೆಕ್ಸ್ಟ್ ಬಾಕ್ಸಿಗೆ ಪ್ಲಸ್ ಎರಡು, ನೆಕ್ಸ್ಟ್ ಬಾಕ್ಸಿಗೆ ಪ್ಲಸ್ ಮೂರು, ನೆಕ್ಸ್ಟ್ ಬಾಕ್ಸಿಗೆ ನಾಲ್ಕು. ಅದೇ ರೀತಿ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಎಡಭಾಗದಲ್ಲಿ ನೋಡಿ, ಇದು ಮೈನಸ್ ಒಂದು, ಮೈನಸ್ ಎರಡು, ಮೈನಸ್ ಮೂರು, ಮೈನಸ್ ನಾಲ್ಕು, ಮೈನಸ್ ಐದು. ಓಕೆ, ಈಗ ವೈ ಅಕ್ಷಕ್ಕೆ ಸಂಖ್ಯೆಗಳನ್ನು ಹಾಕಬೇಕು. ಮೇಲುಗಡೆ ಹೋದರೆ ಪ್ಲಸ್, ಕೆಳಗಡೆ ಬಂದರೆ ಮೈನಸ್. ಪ್ಲಸ್ ಒಂದು, ಎರಡು, ಮೂರು, ನಾಲ್ಕು, ಐದು. ಅದೇ ರೀತಿ ಈ ವೈ ಅಕ್ಷದಲ್ಲಿ ಮೂಲ ಬಿಂದುವಿನಿಂದ ಕೆಳಗೆ ಬಂದರೆ ಮೈನಸ್ ಎರಡು, ಮೈನಸ್ ಮೂರು, ಮೈನಸ್ ನಾಲ್ಕು, ಮೈನಸ್ ಐದು, ಮೈನಸ್ ಆರು. ಕಂಟಿನ್ಯೂ ಮಾಡಬೇಕು. ಈಗ ನಾವು ಮೂಲ ಬಿಂದುವಿನಿಂದ ರೈಟ್ ಸೈಡಿಗೆ ಹೋದರೆ ಪ್ಲಸ್ ಸಂಖ್ಯೆಗಳು ಹಾಕಿದ್ದೀವಿ, ಲೆಫ್ಟ್ ಸೈಡಿಗೆ ಹೋದರೆ ಮೈನಸ್. ಇದು ಒಂದು ಸಂಖ್ಯಾರೇಖೆ, ಹೌದಲ್ವಾ? ರೈಟ್ ಸೈಡಿಗೆ ಪ್ಲಸ್, ಲೆಫ್ಟ್ ಸೈಡಿಗೆ ಮೈನಸ್ ಸಂಖ್ಯೆಗಳು. ಇದು ವೈ ಅಕ್ಷ ಕೂಡ, ಮೇಲೆ ಪ್ಲಸ್, ಕೆಳಗೆ ಮೈನಸ್. ಈ ಅಡ್ಡರೇಖೆ ಪ್ಲಸ್ ಸಂಖ್ಯೆಗಳು ಇದ್ದಲ್ಲಿ ಎಕ್ಸ್, ಇಲ್ಲಿ ಮೈನಸ್ ಸಂಖ್ಯೆಗಳಲ್ಲಿ ಇದ್ದಲ್ಲಿ ಎಕ್ಸ್ ಡ್ಯಾಶ್ ಎಂದು ಗುರುತಿಸಬೇಕು. ಇಲ್ಲಿ ಎಕ್ಸ್ ಎಕ್ಸ್ ಡ್ಯಾಶ್ ಇದು ಒಂದು ಅಕ್ಷವಾಗಿದೆ. ಅದೇ ರೀತಿ ಮೂಲ ಬಿಂದುವಿನಿಂದ ಮೇಲ್ಗಡೆ ಪ್ಲಸ್, ಕೆಳಗಡೆ ಮೈನಸ್. ಅಂದರೆ ಇದು ವೈ ಅಕ್ಷ, ಮೇಲ್ಗಡೆ ವೈ, ಕೆಳಗಡೆ ವೈ ಡ್ಯಾಶ್. ಅಂದರೆ ವೈ ವೈ ಡ್ಯಾಶ್ ಇದು ಒಂದು ಅಕ್ಷ. ಈ ಎರಡೂ ಅಕ್ಷಗಳು ಏನು ಮಾಡ್ತಾ ಇದೆ, ಈ ಗ್ರಾಫ್ ಶೀಟಿಗೆ ನಾಲ್ಕು ಭಾಗಗಳಾಗಿ ಮಾಡಿದೆ. ನೋಡಿ, ಇಲ್ಲಿ ಮೊದಲನೇ ಭಾಗ, ಇದು ಒಂದು ಚತುರ್ಥಕ ಎಂದು ಕರೆಯುತ್ತೇವೆ. ಮೊದಲನೇ ಚತುರ್ಥಕ, ಇದು ಎರಡನೇ ಚತುರ್ಥಕ, ಇದು ಮೂರನೇ ಚತುರ್ಥಕ, ಇದು ನಾಲ್ಕನೇ ಚತುರ್ಥಕ. ಬನ್ನಿ, ಈಗ ಗ್ರಾಫ್ ಶೀಟಲ್ಲಿ ನಾವು ಬಿಂದುಗಳನ್ನು ಗುರುತಿಸೋಣ. ಇಲ್ಲಿ ಮೊದಲನೇ ಪಾಯಿಂಟ್ ಎ ಮೈನಸ್ ನಾಲ್ಕು ಐದು ಆಗಿದೆ, ಹೌದು. ಎ ಬಿಂದುವಿನ ಮೊದಲನೇ ಸಂಖ್ಯೆ ಇದು ಎಕ್ಸ್ ನಿರ್ದೇಶಾಂಕ, ಎರಡನೇ ಸಂಖ್ಯೆ ವೈ ನಿರ್ದೇಶಾಂಕ ಆಗಿರುತ್ತದೆ. ಸೊ ಎ ಬಿಂದುವನ್ನು ಗುರುತಿಸಲು ಮೊದಲು ಎಕ್ಸ್ ನಿರ್ದೇಶಾಂಕವನ್ನು ನಾವು
ಹುಡುಕಬೇಕು. ಮೈನಸ್ ನಾಲ್ಕು, ಎಕ್ಸ್ ಅಕ್ಷದ ಮೇಲೆ ಮೈನಸ್ ನಾಲ್ಕು ಹುಡುಕಿ. ಇಲ್ಲಿ ಮೈನಸ್ ನಾಲ್ಕು ಇದೆ. ಈ ಪಾಯಿಂಟಿಂದ ನೋಡಿ, ಈ ಪಾಯಿಂಟಿಂದ ನೆಕ್ಸ್ಟ್ ಅಕ್ಷ ನಿರ್ದೇಶಾಂಕ ಯಾವುದು? ವೈ ನಿರ್ದೇಶಾಂಕ. ಐದು ಪ್ಲಸ್ ಐದು ಅಂದರೆ ಮೇಲ್ಗಡೆ ಹೋಗಬೇಕು. ಇಲ್ಲಿ ನಮಗೆ ಐದು ಸಿಕ್ತು. ಇಲ್ಲಿ ನಮಗೆ ಎ ಬಿಂದು ಸಿಗುತ್ತದೆ. ಎ ಬಿಂದುವಿನ ನಿರ್ದೇಶಾಂಕಗಳು ಮೈನಸ್ ನಾಲ್ಕು, ಐದು. ನೆಕ್ಸ್ಟ್ ಬಿ ಬಿಂದು ಮೂರು ಮೈನಸ್ ಎರಡು. ಎಕ್ಸ್ ನಿರ್ದೇಶಾಂಕ ಮೂರು, ವೈ ನಿರ್ದೇಶಾಂಕ ಮೈನಸ್ ಎರಡು. ಈ ಬಿ ಬಿಂದುವನ್ನು ಗುರುತಿಸಲು ಮೊದಲು ಎಕ್ಸ್ ಅಕ್ಷದ ಮೇಲೆ ಮೂರನ್ನು ನೋಡಿ. ನೆಕ್ಸ್ಟ್ ಇಲ್ಲಿಂದ ನಾವೆಲ್ಲಿ ಹೋಗಬೇಕು? ಮೈನಸ್ ಎರಡು. ವೈ ನಿರ್ದೇಶಾಂಕ ಮೈನಸ್ ಎರಡು ಇದ್ದರೆ, ಮೈನಸ್ ಇದ್ದರೆ ಕೆಳಗಡೆ ಬರಬೇಕು. ಓಕೆ, ಇಲ್ಲಿ ಮೈನಸ್ ಎರಡು ಬಂತು. ಈ ಪಾಯಿಂಟ್ ಬಿ ಮೂರು ಮೈನಸ್ ಎರಡು ಆಗಿರುತ್ತದೆ. ನೋಡಿ, ಎಕ್ಸ್ ನಿರ್ದೇಶಾಂಕ ಮೂರು, ನೆಕ್ಸ್ಟ್ ಇದು ವೈ ನಿರ್ದೇಶಾಂಕ. ನೆಕ್ಸ್ಟ್ ಪಾಯಿಂಟ್ ಸಿ ಸೊನ್ನೆ ಐದು. ಮೊದಲ ಸಂಖ್ಯೆ ಎಕ್ಸ್ ನಿರ್ದೇಶಾಂಕ, ಎರಡನೇದು ವೈ ನಿರ್ದೇಶಾಂಕ. ಎಕ್ಸ್ ಅಕ್ಷದ ಮೇಲೆ ಸೊನ್ನೆ, ವೈ ಅಕ್ಷದ ಮೇಲೆ ಐದು. ನೋಡಿ, ಮೇಲೆ ಇಲ್ಲಿ ಪ್ಲಸ್ ಐದು ಇದೆ. ಇದು ಈ ಸಿ ಪಾಯಿಂಟ್ ಝೀರೋ ಐದು. ನೆಕ್ಸ್ಟ್ ಡಿ ಪಾಯಿಂಟ್ ಮೈನಸ್ ಒಂದು ಮೂರು. ಎಕ್ಸ್ ವೈ, ಎಕ್ಸ್ ಮೇಲೆ ಮೈನಸ್ ಒಂದು ನೋಡಬೇಕು. ಇದು ಸಿಕ್ಕಿತು. ನೆಕ್ಸ್ಟ್ ಎಲ್ಲಿ ಹೋಗಬೇಕು? ಪ್ಲಸ್ ಅಂದರೆ ಮೇಲೆ, ಅಂದರೆ ಇಲ್ಲಿ ಸೇಮ್ ಈ ಪಾಯಿಂಟ್ ಡಿ ಪಾಯಿಂಟ್ ಆಗಿರುತ್ತದೆ. ಇದರ ನಿರ್ದೇಶಾಂಕಗಳು ಮೈನಸ್ ಒಂದು ಮೂರು. ನೆಕ್ಸ್ಟ್ ಈ ಪಾಯಿಂಟ್ ಸೊನ್ನೆ ಮೈನಸ್ ನಾಲ್ಕು. ಇದು ಎಕ್ಸ್, ಇದು ವೈ. ಎಕ್ಸ್ ಅಕ್ಷದ ಮೇಲೆ ಸೊನ್ನೆ, ವೈ ಮೈನಸ್ ನಾಲ್ಕು ಅಂದರೆ ಕೆಳಗೆ ಬರಬೇಕು. ಇದು ಮೈನಸ್ ನಾಲ್ಕು, ಸೊನ್ನೆ ಮೈನಸ್ ನಾಲ್ಕು, ಸೊನ್ನೆ ಮೈನಸ್ ನಾಲ್ಕು. ಇದು ಈ ಪಾಯಿಂಟ್ ಆಗಿದೆ. ಈಗ ನೆಕ್ಸ್ಟ್ ಪಾಯಿಂಟ್ ಎಫ್ ಮೂರು ಸೊನ್ನೆ. ಎಕ್ಸ್ ವೈ, ಎಕ್ಸ್ ಅಕ್ಷದ ಮೇಲೆ ಮೂರು. ಓಕೆ, ನೆಕ್ಸ್ಟ್ ವೈ ಸೊನ್ನೆ ಅಂತಂದರೆ ಸೊನ್ನೆ ಇಲ್ಲೇ ಇದೆ. ಈ ಮೇಲೆ ಪ್ಲಸ್ ಇದ್ದರೆ ಮೇಲೆ ಹೋಗಬೇಕು, ಮೈನಸ್ ಇದ್ದರೆ ಕೆಳಗೆ ಬರಬೇಕು. ಸೊನ್ನೆ ಅಂದರೆ ಅದೇ ಪಾಯಿಂಟ್ ಆಗಿರುತ್ತದೆ. ಇದು ಎಫ್ ಮೂರು ಸೊನ್ನೆ. ನೆಕ್ಸ್ಟ್ ಜಿ ಒಂದು ಮೂರು. ಎಕ್ಸ್ ವೈ, ಎಕ್ಸ್ ಅಕ್ಷದ ಮೇಲೆ ಒಂದು ಇಲ್ಲಿದೆ. ನೆಕ್ಸ್ಟ್ ಮೂರು ಅಂದರೆ ಮೇಲೆ ಹೋಗಬೇಕು. ಇದು ಪಾಯಿಂಟ್, ಇದು ಜಿ ಪಾಯಿಂಟ್ ಆಗಿರುತ್ತದೆ. ಜಿ ಒಂದು ಮೂರು. ಹೆಚ್ ಮೈನಸ್ ಒಂದು ಎರಡು. ಎಕ್ಸ್ ಅಕ್ಷದ ಮೇಲೆ ಮೈನಸ್ ಒಂದು ಇಲ್ಲಿ. ನೆಕ್ಸ್ಟ್ ಎರಡು ಅಂತಂದರೆ ಪ್ಲಸ್ ಅಂದರೆ ಮೇಲೆ ಹೋಗಬೇಕು. ಇದೇ ರೀತಿ ಇಲ್ಲಿ ಎರಡು, ಇದು ಹೆಚ್ ಪಾಯಿಂಟ್. ಇದರ ನಿರ್ದೇಶಾಂಕಗಳು ಮೈನಸ್ ಒಂದು ಎರಡು. ನೆಕ್ಸ್ಟ್ ಐ ಪಾಯಿಂಟ್ ಎಕ್ಸ್ ನಾಲ್ಕು, ವೈ ಮೈನಸ್ ಮೂರು. ಎಕ್ಸ್ ಮೇಲೆ ನಾಲ್ಕನ್ನು ಹುಡುಕಿ. ನೆಕ್ಸ್ಟ್ ಮೈನಸ್ ಮೂರು ಅಂದರೆ ಮೇಲೆ ಹೋಗಬಾರ್ದು, ಇಲ್ಲಿ ಕೆಳಗಡೆ. ಮೈನಸ್ ಮೂರು ಇಲ್ಲಿದೆ. ಓಕೆ, ಇದು ಐ ಪಾಯಿಂಟ್ ಫೋರ್ ಮೈನಸ್ ತ್ರೀ. ಸೊ ಈ ರೀತಿ ನೀವು ನಿರ್ದೇಶಾಂಕ ಬಿಂದುಗಳನ್ನು ಗುರುತಿಸಬೇಕು. ಯಾವುದೇ ಬಿಂದು ಆಗಿರಲಿ, ಅದರ ಮೊದಲನೇ ಸಂಖ್ಯೆ ಎಕ್ಸ್ ಆಗಿರುತ್ತದೆ, ಎರಡನೇ ಸಂಖ್ಯೆ ವೈ ಆಗಿರುತ್ತದೆ. ಮೊದಲ ಸಂಖ್ಯೆ ಎಕ್ಸಲ್ಲಿ ಹುಡುಕಬೇಕು, ಎರಡನೇ ಸಂಖ್ಯೆ ಏನಿರ್ತದೆ ಅದು ವೈಯಲ್ಲಿ ಹುಡುಕಬೇಕು. ಆವಾಗ ನಿಮಗೆ ಕರೆಕ್ಟ್ ಬಿಂದು ಸಿಗುತ್ತದೆ. ಈ ವಿಡಿಯೋದಲ್ಲಿ ನೋಡಿರುವ ಬಿಂದುಗಳನ್ನು ನೀವು ನಿಮ್ಮ ಗ್ರಾಫ್ ಶೀಟಲ್ಲಿ ಗುರುತಿಸಿ. ಈ ರೀತಿ ಬೇರೆ ಬೇರೆ ಬಿಂದುಗಳನ್ನು ಹಾಕಿ ಗ್ರಾಫ್ ಶೀಟ್ ಮೇಲೆ ಗುರುತಿಸಬೇಕು. ತಮಗೆಲ್ಲರಿಗೂ ಧನ್ಯವಾದಗಳು.